ರೋಗ ನಿಯಂತ್ರಣ ಮಾಡುವಲ್ಲಿ ವೈದ್ಯರು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಮಾಧ್ಯಮದವರು ಸುಡು ಬಿಸಿಲಿನಲ್ಲಿ ತಮ್ಮ ಜೀವದ ಹಂಗು ತೊರೆದು ಕರ್ತವ್ಯದಲ್ಲಿ ನಿರತರಾಗಿರುತ್ತಾರೆ. ಅದೇ ರೀತಿ ಜನರಿಗೆ ಸಹ ತಿಳಿ ಹೇಳಿದರು, ತಮ್ಮನ್ನ ತಾವು ರಕ್ಷಿಸಿಕೊಳ್ಳಿ, ನಿಮ್ಮ ರಕ್ಷಣೆ ನಮ್ಮ ಹೊಣೆ. ಈಗ ಕೋವಿಡ್ ಅಲೆ ಸದ್ದು ಮಾಡುತ್ತಿದ್ದು ಇದರಿಂದ ನಮ್ಮ ರಾಜ್ಯ ಹಾಗೂ ರಾಜ್ಯದ ಜನರ ರಕ್ಷಣೆ ತುಂಬಾ ಮುಖ್ಯ. ಹಾಗಾಗಿ ನಾವು ನಿಮ್ಮ ರಕ್ಷಣೆಗೆ ರಸ್ತೆಗಿಳಿದಿದ್ದೇವೆ. ನೀವು ನಿಮ್ಮ ಕುಟುಂಬಕ್ಕಾಗಿ ಆದರೂ ಮನೆಯಲ್ಲಿ ಇರಲು ಸೂಚನೆ ನೀಡಿದ್ರು. ಇಂತಹ ಭಾಗ್ಯ ದೊರೆತಿದ್ದು ಅದು ನಿಮ್ಮ ಅದೃಷ್ಟ, ಅದು ನಮಗಿಲ್ಲ ಎಂದು ಪೊಲೀಸ್ ಅಧಿಕಾರಿಗಳು ಜನರಲ್ಲಿ ಹೇಳಿಕೊಂಡ್ರು. ಅದೇ ರೀತಿ ಬೇಕಾಬಿಟ್ಟಿಯಾಗಿ ಓಡಾಡುವವರಿಗೆ ಲಾಠಿ ರುಚಿ ತೋರಿಸಿ ಇನ್ನೊಮ್ಮೆ ಹೊರಗೆ ಬಂದ್ರೆ ತಮ್ಮ ಕಾನೂನಿನ ಪಾಠ ಕಲಿಸಿ ಬುದ್ಧಿ ಹೇಳಿದ್ರು. ಭಯಭೀತರಾಗಿ ವಾಹನ ಚಲ್ಲಿ ದಿಗ್ಭ್ರಮಿಯಾಗಿ ಎತ್ತ ಓಡುವುದಂತ ತಿಳಿಯದೆ ಕಕ್ಕಾಬಿಕ್ಕಿಯಾಗಿ ಲಾಠಿ ರುಚಿ ಸವಿದ್ರು. ಬೆಳಗಾವಿ ಜಿಲ್ಲೆಯಲ್ಲಿ ಬಿಗಿ ಬಂದೋಬಸ್ತ್ ಜಾರಿಯಲ್ಲಿದ್ದು ಈಗ ಸದಾಶಿವನಗರದಲ್ಲಿ ಇಂತಹ ಘಟನೆ ಸಂಭವಿಸಿದ್ದು ಜನರಿಗೆ ಭಯ ಶುರುವಾಗಿದೆ ಎಂದು ಹೇಳಬಹುದು.